ಕುಡಿದು ಅತ್ಯಂತ ಒಂದು ಅಕ್ಷಮ ಹಾಗೂ ಹೀನಾಯ ಕೆಲಸ ಯಾರು ಇದನ್ನ ಮಾಡ್ತಾರೆ. ಭ್ರೂಣ ಹತ್ಯೆ ಆಗಲಿ, ಆಮೇಲೆ ಈ ರೀತಿ ಡಾಕ್ಟರ್ಸ್ ಕೂಡ ವೈದ್ಯರ ಶಾಮೀಲಾಗಿ ಈಗ ಅಬಾರ್ಷನ್ ಮಾಡುವುದಾಗಲಿ ಅಥವಾ ಭ್ರೂಣ ಯಾವುದು ಲಿಂಗವನ್ನು ಕೂಡ ಕೂಡ ಅಪರಾಧ ಹೀಗಾಗಿ ಇಂಥವ್ರ ಮೇಲೆಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬಹುದು. ಯಾವ ಸರ್ಕಾರ ಕೇಳ್ತಾರ ಪ್ರಶ್ನೆ ಇಲ್ಲ. ನಮ್ಮ ಸಂಪೂರ್ಣವಾದಂಥ ಒಂದು ಬೆಂಬಲ ಇವತ್ತು ದಿವಸ ಒತ್ತಾಯ ಇವತ್ತು ದಿವಸ ಸರ್ಕಾರದ ಜೊತೆಗೆ ಹಾಗೂ ಸರ್ಕಾರದ ಭಾಗಿಯಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ತೇವೆ. ಮತ್ತು ಈ ರೀತಿ ಯಾರು ಮಾಡ್ತಾರೆ ಇದು ತಕ್ಕ ಪಾಠ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಆ ರೀತಿಯಲ್ಲಿ ಇವತ್ತು ದಿವಸ ಕ್ರಮ ಆಗ್ತದೆ. ಇವತ್ತು ನಾವು ಈಗ ಮಾತನಾಡಿದ್ರೆ ಬಸವನ ಆಡ್ತಾರೆ 12ನೇ ಶತಮಾನದಲ್ಲಿ ಒಂದು ದಿವಸ ಬಸವಾದಿ ಶರಣರು ಗಂಡು ಹೆಣ್ಣು ಅಂತ ತಾರತಮ್ಯ ಒಂದು ದಿವಸ ಬಗ್ಗೆ ಒಂದು ದಿವಸ ಮಾತನಾಡ. ಹೆಣ್ಮಗು ಲಕ್ಷ್ಮಿ ಇದ್ದಂಗೆ ಯಾಕೆ ಇದನ್ನ ಕಮ್ಮಿ ಮಾಡಬೇಕು? ಒಂದೊಂದ್ಸಲ ನಾವು ಹೇಳ್ತೀವಿ ಗಂಡ್ಮಕ್ಕಳಿಗಿಂತ ಹೆಣ್ಮಕ್ಳೇ ಒಳ್ಳೇದು. ಮಗಳಿರ್ತದೆ, ಅವ್ರ ಕರುಗಿರ್ತದೆ. ಬೆಳಿಗ್ಗೆ ತಂದೆ ತಾಯಿಗೆ ಸಾಕೋರೆ ಅವರೇ, ನಾವು ನೀವು ಯಾರು ಇರಲ್ಲ. ನಮ್ಮ ಕನಿಷ್ಠ ಮೂರು ರಾಜ್ಯದಲ್ಲಿ ನಾವು ಅಧಿಕಾರಿಗಳು ನಾಲ್ಕೈದು ಕೂಡ ನಾವು ಬರುವಂತ ಒಂದು ಅವಕಾಶ ಇದೆ. ಸಾಯಂಕಾಲ ಮತ್ತೆ ಮೂರದ್ರು ಒಬ್ರು ಇಬ್ರು ಕೂಡ ಒಬ್ರು ಯಾರೊಬ್ರು ನಾನು ನಿಮ್ಮ ಮೀಡಿಯಾ ಒಬ್ಬ ಹಿರಿಯರ ಜೊತೆ ಮಾತಾಡ್ತಿದ್ದೆ, ಅವರು ಅದೇ ಹೇಳ್ತಿದ್ರು ಮೂರು ಕಾಂಗ್ರೆಸ್ ಚಾನ್ಸ್ ಇದೆ ಅಂತೇಳಿ. ಅವ್ರು ನಾಲ್ಕೈದು ಕೂಡ ನಾವು ಸರ್. ಈಗ ಈ ಭ್ರೂಣ ಪತ್ತೆ ಆಗಲಿ ಇದಕ್ಕೆ ಸ್ಪೆಷಲ್ ಫೋರ್ಸ್ ಕೂಡ ಮಾಡ್ತಾ ಇದೆ, ಅದಕ್ಕೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿರ್ತೀನಿ. ನಾನು ಒಬ್ಬ ಆಸ್ಪತ್ರೆಯ ಒಂದು ಸಹ ಬೆಳಗ್ಗೆ ಅಧ್ಯಕ್ಷನಾಗಿರ್ತೀನಿ ಮತ್ತು ಒಬ್ಬ ಜವಾಬ್ದಾರಿ ನಾಗರಿಕನಾಗಿರ್ತೇನೆ. ಮಾನವೀಯತೆಯ ಮೇಲೆ ಹೇಳ್ತೀನಿ, ಬಸವಾದ ಶರಣರ ನಾಟಲ್ಲಿ ಕೂಡ ಹೇಳ್ತೇನೆ, ಇದು ಹೀನಾಯ ಕೆಲಸಗಳು. ನಿರ್ದಾಕ್ಷಿಣ್ಯವಾಗಿ ಅತ್ಯಂತ ಕಠಿಣ ಶಿಕ್ಷಣ ತಗೊಂಡು ಮತ್ತು ಜನರಲ್ಲಿಯೂ ಕೂಡ ಜಾಗೃತಿ ಕೊಡಬೇಕು. ಆ ಕಾಲ ಹೋಯ್ತು, ಹೆಣ್ಣು ಗಂಡು ಭೇದ ಮಾಡುವಂಥದ್ದು ಮತ್ತು ಈ ಶಿಶು ಕಳ್ತನ ಮಾಡುವಂಥದ್ದು ಬದಲಾಯಿಸುವಂಥದ್ದು ಇದನ್ನು ಅನೇಕ ಸಲ ನಾವು ನೋಡಿದ್ದೀವಲ್ಲ ಆಸ್ಪತ್ರೆಗಳಲ್ಲಿ. ಇದಕ್ಕೆ ಯಾರ್ಯಾರು ಇರ್ತಾರೆ, ಇವತ್ತು ಮೇಲೆ ಕಠಿಣ ಕ್ರಮ ಆಗಿ ಅವ್ರಿಗೆ ಶಿಕ್ಷೆ ಒಳಪಡಿಸ್ಬೇಕು ಮತ್ತು ಜನರಿಗೆ ನಾವು ಈ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಕೂಡ ಆಗ್ತದೆ. ನಿಶ್ಚಿತವಾಗಿಯೂ ಕೂಡ ನಾವು ನಮ್ಮ ಜಿಲ್ಲೆ ಅಂತಲ್ಲ ರಾಜ್ಯಕ್ಕೆ ಸ್ಪೆಷಲ್ ಫೋರ್ಸ್ ಇರ್ತದೆ, ಅಂದ್ರೆ ನಮ್ಮ ಜಿಲ್ಲೆನೂ ಬರ್ತದೆ. ರಾಜ್ಯಕ್ಕೆ ಟಾಸ್ಕ್ ಬರುತ್ತೆ, ಎಲ್ಲೆಲ್ಲಿ ಇಂಥದ್ದು ಆಗ್ತದೆ ಅಲ್ಲಿ ಮಾಡುವಂಥದ್ದು. ಮತ್ತು ಉಳಿದ ಕಡೆನೂ ಕೂಡ ಈ ಒಂದು ಎಚ್ಚರಿಕೆ ಗಂಟೆ ಒಂದು ದಿವಸ ಮತ್ತೆ ಗಂಟೆ ಒಂದು ದಿವಸ ರಾಜ್ಯಕ್ಕೆ ಬಂಡವಾಳ ತಗೊಂಡ್ಬರುವಲ್ಲಿ ಬಹಳ ಕೆಲಸ ಮಾಡ್ತಾರೆ ಬಿಜಾಪುರ. ನಾನು ಒಂದು ಸಣ್ಣ ಕಮಿಟಿ ಮಾಡಿದ್ದೆ, ಕೆಲವೊಂದು ಇದು ಮಾಡಿದ್ದೀನಿ. ಬಹಳ ಕಷ್ಟಕರ ವಾತಾವರಣದಲ್ಲಿ ನಾವು, ಯಾಕಂದ್ರೆ ಎಲ್ಲವೂ ಕೂಡ ಇಂಡಸ್ಟ್ರೀಸ್ ಏನು ಬರ್ತಾರೆ ಅವ್ರು ಬೆಂಗಳೂರು ಸುತ್ತಮುತ್ತ ಬಯಸ್ತಾರೆ. ಬಿಯಾಂಡ್ ಬೆಂಗಳೂರು ಅಂದ್ರೆ ಬೆಂಗಳೂರು ಹೊರತುಪಡಿಸಿ ಅಂತ ಹೇಳಿದ್ ಮಾಡಿದ್ವಿ ಅವ್ರಿಗೆ. ನಾವು ಬಿಯಾಂಡ್ ಬೆಂಗಳೂರು ಒಂದು ಬೆಂಗಳೂರು ಹೊರತುಪಡಿಸಿ ಇದು ಮಾಡಿದ್ರೆ ಬೆಂಗಳೂರು ಕೂಡ ಡಿಕಂಜೆಸ್ಟ್ ಆಗುತ್ತೆ ಮತ್ತು ಇನ್ನೊಂದು ಈ ಭಾಗದ ಜನರಿಗೆ ಒಂದು ದಿವಸ ಅವಕಾಶಗಳು ಸಿಗ್ತವೆ. ಅದಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಇನ್ಸೆಂಟಿವ್ಸ್ ಕೂಡ ಈ ಬಿಜಾಪುರ ಕ್ಯಾರೆ ಬರ್ತೀವಂದ್ರೆ ಖುದ್ದು ನಾನಾಗೆ ಕೂತ್ಕೊಂಡು ಒಂದು ದಿವಸ ಕಮಿಟಿಯಲ್ಲಿ ಅವ್ರಿಗೆ ಮ್ಯಾಕ್ಸಿಮಮ್ ಇನ್ಸೆಂಟಿವ್ಸ್ ಕೊಡ್ತೀವಿ. ಯಾರು ಬರ್ತಾರೆ ಅವ್ರಿಗೆ ಮ್ಯಾಕ್ಸಿಮಮ್ ಇನ್ಸೆಂಟಿವ್ಸ್ ಕೊಡ್ತೀವಿ. ಔಟ್ ಆಫ್ ದಿ ವೇ ಹೋಗಿ ಕೊಡ್ತೀವಿ, ನಾವು ಔಟ್ ಆಫ್ ದಿ ವೇ ಹೋಗಿ ಕೊಡ್ತೀವಿ. ನಮ್ಮ ಬಿಜಾಪುರ ಬರಬೇಕು ಅಂತೇಳಿ ನಾವು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಭಾಳ ಕಷ್ಟಕರವಂತಹ ಮೈಂಡ್ ಸೆಟ್ ಏನಿದೆ ಎಲ್ಲರೂ ಬೆಂಗಳೂರು ಸುತ್ತಮುತ್ತ ಅನ್ನೋದಿದೆ, ಅದು ಹೋಗ್ಬೇಕು ಅದು ದಿವಸ. ಆಮೇಲೆ ಇನ್ನೊಂದು ಏನಾಗಿದೆ, ನಾವು ಏನಾದ್ರು ಜಾಸ್ತಿ ಅವ್ರಿಗೆ ಇದು ಮಾಡಿದ್ರೆ ಬೇರೆ ಕಡೆ ಹೋಗುತ್ತಾರೆ. ಅವ್ರ ಹೇಳ್ತಾರೆ ಐತಪ್ಪ ಇಲ್ಲಿ ಇವತ್ತು ಬೆಂಗಳೂರು ಸುತ್ತಮುತ್ತ ನಾನು ಕುಡಿದಿದ್ರೆ ನೀವು ಬಿಜಾಪುರಕ್ಕೆ ಹೋಗಿದ್ರೆ ಆಯ್ತು ಸರ್ ನಾವು ಮಾತಾಡ್ಕೊಂಡು ಬರ್ತೀವಿ ಅಂತೇಳಿ ಬೇರೆ ರಾಜ್ಯಕ್ಕೆ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಡ್ತಾರೆ. ಇದೆಲ್ಲರೂ ಕೂಡ ನಡೀತಾರೆ, ವಾಸ್ತವ ಸಂಗತಿಗಳು ಮಾತಾಡ್ತಾ ಇದ್ದೀನಿ. ಹೀಗಾಗಿ ಅವ್ರು ಕನ್ವಿನ್ಸ್ ಮಾಡಿ ಇನ್ಸೆಂಟಿವ್ಸ್ ಕೊಟ್ಟು ಮತ್ತು ಇಲ್ಲಿ ನೀರಿದೆ, ಭೂಮಿ ಇದೆ, ಎಲ್ಲವೂ ಕೂಡ ಇದೆ. ಇವತ್ತು ವಿದ್ಯುತ್ ಶಕ್ತಿ ಇದೆ, ಎಲ್ಲೇನು ಉತ್ಪಾದನೆ ಆಗ್ತದೆ, ಎನ್ ಟಿ ಪಿ ಸಿ ಇದೆ, ಪಕ್ಕ ಆಲ್ಮಟ್ಟಿ ಇದೆ, ವಿಂಡ್ ಎನರ್ಜಿ ಇದೆ, ಸೋಲಾರ್ ಇದೆ, ಆಮೇಲೆ ನೀರಿದೆ, ಇದೆಲ್ಲ ಮುಖ್ಯವಾಗಿ. ಹೀಗಾಗಿ ನಾವು ಒಂದು ಸ್ಟಡಿ ಮಾಡಿಸಿದ್ದೀನಿ, ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಆ ಪ್ರಯತ್ನ ಇದ್ದೀನಿ. ನೀವೇ ಒಪ್ಪಿದ್ದೀರಲ್ಲ ಮೋದಿ ವರ್ಸಸ್ ಕಡಿಮೆ ಆಗ್ತಾ ಇದೆ ಅಂತೇಳಿ.
ಡಿ ಕೆ ಸಿ ಅವ್ರ ಕೇಸ್ ವಿಚಾರದಲ್ಲಿ ಸರ್ ಕುಮಾರಸ್ವಾಮಿ ಅವ್ರು ಮಾತನಾಡ್ತಾ ಡಿ ಕೆ ಸಿ ಅವರ ಕಾಲ್ ಕೆಳಗೆ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ವರ್ಡ್ಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ ಡಿ ಕೆ ಸಿ ಅವ್ರ ಕಾಲ್ ಕೆಳಗೆ ಸಿದ್ದರಾಮಯ್ಯ ಅವರು ನೋಡಿ, ಈಗ ನಾವು ಒಂದು ನಿರ್ಣಯವನ್ನ ಹಿಂದಿನ ಸರ್ಕಾರ ಏನು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಿಬಿಐಗೆ ಒಪ್ಪಿಸುವಂತಹದ್ದು ತಪ್ಪು ಅಂಥೇಳಿ ನಾವು ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಮೇರೆಗೆ ಇವತ್ತು ನಾವು ಕ್ರಮವನ್ನು ಕ್ಯಾಬಿನೆಟ್ ತಗೊಂಡಿದ್ದೀವಿ. ಕಾನೂನಾತ್ಮಕ ತಗೊಂಡು ಅಭಿಪ್ರಾಯ ಮೇಲೆ ತಗೊಂಡಿದ್ದೀವಿ, ನಾವು ಸ್ವಂತಾಗಿ ತೊಂದರೆ ತಗೊಂಡಿದ್ದೆವು, ಅಡ್ವೊಕೇಟ್ ಜನರಲ್ ಒಪಿನಿಯನ್ ಮೇಲೆ ತಗೊಂಡಿದ್ದೀವಿ. ಇದ್ರ ಮೇಲೆ ಅವರು ಪ್ರಶ್ನೆಯನ್ನು ಕೂಡ ಮಾಡಿದರು, ನಿನ್ನೆ ಅವರು ಅಲೋನು ಕೂಡ ಮಾಡಿದ್ದಾರೆ ಅವ್ರ ಕೇಸನ್ನು ವಿಡ್ರಾ ಮಾಡಲಿಕ್ಕೆ. ಇನ್ನು ಮುಂದೆ ಕಾನೂನಾತ್ಮಕ ಹೋರಾಟ ಇದೆ ಏನು ರೀ, ಕಾನೂನಾತ್ಮಕ ಹೋರಾಟ ಮಾಡಲಿ ಬೇಡ ಅನ್ನೋದಲ್ಲ. ಅದೇ ಹೊತ್ತು ಸರ್ ನಾವು ಏನಾಗಿದೆ ಇಲ್ಲಿ, ಬಿ ಜೆ ಪಿಯವರು ಈ ಐ ಟಿಯನ್ನು ಇ ಡಿಯನ್ನು ಸಿ ಬಿ ಐಯನ್ನು ತಮಗೆ ಅನುಕೂಲ ತಕ್ಕಂತೆ ಬಳಸ್ತಾ ಇದ್ದಾರೆ, ಬಿ ಜೆ ಪಿಯ ಅಂಗಸಂಸ್ಥೆಗಳಾಗಿ ಬಳಸ್ತಾ ಇದ್ದಾರೆ. ಹಂಗೆ ಮಹಿಳಾ ಮೋರ್ಚಾ ಇದೆ, ಯುವ ಮೋರ್ಚಾ ಇದೆ, ಹಾಗೆ ಸಿ ಬಿ ಐ ಮೋರ್ಚಾ, ಇ ಡಿ ಮೋರ್ಚಾ, ಐ ಟಿ ಮೋರ್ಚಾ, ಇನ್ಕಮ್ ಟ್ಯಾಕ್ಸ್ ಮೋರ್ಚಾ ಮಾಡಿಬಿಟ್ಟಿದ್ದಾರೆ ಅವನ್ನೆಲ್ಲ ಮಾಡಿಕೊಂಡು ಕೇವಲ ವಿರೋಧ ಪಕ್ಷದವ್ರನ್ನ ಹತ್ತಿಕ್ಕಬೇಕು, ಅವ್ರನ್ನ ದುರ್ಬಲಗೊಳಿಸಬೇಕು, ಅವ್ರಿಗೆ ಚಿತ್ರಹಿಂಸೆ ಕೊಡಬೇಕು ಅನ್ನೋದು ಉದ್ದೇಶ. ನಾನು ಕೇಳ್ತೀನಿ, ಎಲ್ಲಾದರೂ ಬಿ ಜೆ ಪಿಯವರು ತಮ್ಮ ಎಲ್ಲ ರಾಜ್ಯಗಳಲ್ಲಿ ಏನು ಬಿ ಜೆ ಪಿಯವರು ಎಲ್ಲರೂ ಸತ್ಯ ಹರಿಶ್ಚಂದ್ರಗಳಿದಾರ? ಯಾವುದೂ ರಾಜ್ಯ ಇಡೀ ದೇಶದಲ್ಲಿ ಯಾರು ಒಬ್ಬರು ಬಿ ಜೆ ಪಿಯವ್ರ ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡ್ತಾರೆ, ಅವರು ಇಡಿ ಕೇಸ್ ಹಾಕ್ತಾರ ಬಿ ಜೆ ಪಿಯವ್ರ ಮೇಲೆ, ಸಿ ಬಿ ಐ ಕೇಸ್ ಹಾಕ್ತಾರ, ಎಲ್ಲ ಕಡೆ ವಿರೋಧ ಪಕ್ಷದವ್ರ ಮೇಲೆ ಮೇಲ್ನೋಟಕ್ಕೆ ಕಾಣ್ತದೆ. ಸರ್ ಯಾಕೆ ಆಗ್ತಾ ಇಲ್ಲ ಸರ್, ಏನೋ ಕಾರಣ ಇಲ್ಲ ಸರ್, ಯಾಕೆ ಆಗ್ತಾ ಇಲ್ಲ? ಅವ್ರು ಗೊತ್ತಿದೆ ಅಲ್ಲ, ಇದು ಪ್ರಜಾಪ್ರಭುತ್ವದ ಇದನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಎಸ್ ಸರ್.